ಪ್ರೀತಿಯ ಮಕ್ಕಳಿಗೆ ಸ್ವಾಗತ. ಇವತ್ತು ನಾವು 3ನೇ ತರಗತಿಯ ಹೊಸ ಪಾಠವನ್ನು ಆರಂಭಿಸ್ತಾ ಇದ್ದೇವೆ. ಪಾಠದ ಹೆಸರು ಅಡ್ಡಕ್ಕೂ ನೀಟಕ್ಕೂ. ಎಲ್ಲರೂ ತಯಾರಿದ್ದೀರಲ್ವಾ? ಸರಿ, ಈ ಪಾಠದಲ್ಲಿ ನಾವು ಗುಣಾಕಾರ ಕ್ರಿಯೆಯ ಬಗ್ಗೆ ಕಲಿಲಿಕ್ಕಿದ್ದೇವೆ. ಇದಕ್ಕಿಂತ ಮುಂಚೆ ನಾವು ಗುಣಾಕಾರ ಕ್ರಿಯೆಯ ಬಗ್ಗೆ ನಾವು ಕಲಿತಿದ್ದೇವೆ ಅಲ್ವಾ? ಯಾವ ಪಾಠದಲ್ಲಿ ನಾವು ಕಲಿತದ್ದು? ಸರಿ, ಯಾವ ಪಾಠ? 5ನೇ ಪಾಠ ಅಲ್ವಾ? 5ನೇ ಪಾಠದ ಹೆಸರು ನೆನಪುಂಟಲ್ವಾ ನಿಮಗೆ? ಯಾವುದು? ಸಮಾನರು ಒಟ್ಟಾಗುವ ಅಲ್ವಾ. 5ನೇ ಪಾಠದ ಹೆಸರು ಸಮಾನರು ಒಟ್ಟಾಗುವ. 5ನೇ ಪಾಠದಲ್ಲಿ ನಾವು ಗುಣಾಕಾರ ಕ್ರಿಯೆಯ ಬಗ್ಗೆ ನಾವು ಸ್ವಲ್ಪ ಕಲಿತಿದ್ದೆ ಅಲ್ವಾ? ಸಂಖ್ಯೆಗಳನ್ನು ನಾವು ಏನು ಗುಣಾಕಾರ ಕ್ರಿಯೆಯ ಮೂಲಕ ನಾವು ಬರೀಲಿಕ್ಕೆ ಕಲಿತಿದ್ದೇವೆ ಅಲ್ವಾ? ಎಲ್ಲರಿಗೂ ನೆನಪುಂಟಲ್ವಾ ಗುಣಾಕಾರ ಕ್ರಿಯೆಯನ್ನು ನಾವು ಯಾವ ರೀತಿಯಲ್ಲಿ ಮಾಡಿದ್ದೇವೆ, ಯಾವ ರೀತಿ ಅದನ್ನು ಬರೆಯಬಹುದು ಎಂಬುದಾಗಿ. ಸರಿ, ಆ ಪಾಠಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಪ್ರಶ್ನೆಯನ್ನು ನಾನು ಕೇಳ್ತಾ ಇದ್ದೇನೆ. ಉತ್ತರಿಸ್ತೀರಲ್ವಾ? ಉತ್ತರಿಸಬೇಕು. ಸರಿ, ಒಂದು ಮರದಲ್ಲಿ ಎರಡು ಹಕ್ಕಿಗಳ ಗುಂಪಿದೆ. ಎರಡು ಹಕ್ಕಿಗಳ ಗುಂಪು, ಹಕ್ಕಿಗಳ ಗುಂಪು ಎಷ್ಟಿದೆ? ಎರಡು ಹಕ್ಕಿಗಳ ಗುಂಪಿದೆ. ಒಂದನೇ ಗುಂಪಿನ ಒಂದು ಹಕ್ಕಿ ಹೀಗೆ ಹೇಳಿತು, ನಾವು ಸಮಾನ ಸಂಖ್ಯೆ ಇರುವ ಎರಡು ಗುಂಪುಗಳಾಗಲಿಕ್ಕೆ ಸಾಧ್ಯ. ಆಗ ಎರಡನೇ ಗುಂಪಿನ ಒಂದು ಹಕ್ಕಿ ಹೇಳಿತು, ನಮಗೆ ಸಮಾನ ಸಂಖ್ಯೆ ಇರುವ ಮೂರು ಗುಂಪುಗಳಾಗಲಿಕ್ಕೆ ಸಾಧ್ಯ ಇದೆ. ಮತ್ತೆ ಒಂದನೇ ಗುಂಪಿನ ಹಕ್ಕಿ ಹೀಗೆ ಹೇಳಿತು, ನಮ್ಮ ಒಟ್ಟು ಸಂಖ್ಯೆ 10ಕ್ಕಿಂತ ಕಡಿಮೆ. ಆಗ ಎರಡನೇ ಗುಂಪಿನ ಮತ್ತೊಂದು ಹಕ್ಕಿ ಹೇಳಿತು, ನಾವು ನೀವು ಸಮಾನ ಸಂಖ್ಯೆ. ಹಾಗಾದರೆ ಆ ಎರಡು ಗುಂಪಿನಲ್ಲಿ ಎಷ್ಟೆಷ್ಟು ಹಕ್ಕಿಗಳಿದೆ? ಎಷ್ಟೆಷ್ಟು ಹಕ್ಕಿಗಳಿವೆ ಕಂಡುಹಿಡಿಯಬಹುದಲ್ವಾ? ನಾವು ಕಂಡುಹಿಡಿಯೋಣ. ಎಷ್ಟು? ಒಂದು ಗುಂಪಿನಲ್ಲಿ ಇರುವ ಹಕ್ಕಿಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಬೇಕು. ಒಂದು ಗುಂಪಿನಲ್ಲಿ ಹಕ್ಕಿ ಹೇಳಿದ್ದು ನಮಗೆ ಎರಡು ಸಮಾನ ಸಂಖ್ಯೆ ಇರುವ ಎರಡು ಗುಂಪುಗಳಾಗಲಿಕ್ಕೆ ಸಾಧ್ಯ. ಮತ್ತೊಂದು ಗುಂಪಿನ ಹಕ್ಕಿ ಹೇಳಿದ್ದು ನಮಗೆ ಸಮಾನ ಸಂಖ್ಯೆ ಇರುವ ಮೂರು ಗುಂಪುಗಳಾಗಲಿಕ್ಕೆ ಸಾಧ್ಯ ಇದೆ ಅಲ್ವಾ? ಆಲೋಚನೆ ಮಾಡಿರ್ಬೋದು, ನೀವು ಉತ್ತರ ಸಿಕ್ಕಿರ್ಬೋದು. ಎಷ್ಟು? 8. 8 ಅಲ್ವಾ ಅಂತೇಳಿ. 8ನ್ನು ಎರಡು ಪಾಳು ಮಾಡಿದಾಗ 4 ಸಿಗ್ಬೋದು. 8ನ್ನು ಸಮಾನವಾಗಿ 3 ಪಾಳು ಮಾಡಲಿಕ್ಕೆ ಸಾಧ್ಯ ಇಲ್ಲ, ಹಾಗಾದರೆ ಅದಕ್ಕಿಂತಲೂ ಕಡಿಮೆ. ಸರಿ, ಯಾರು ಹೇಳಿದ್ದದು? 6 ಅಲ್ವಾ? ಎಷ್ಟು? 6. 6ನ್ನು ಎರಡು ಪಾಳು ಮಾಡಿದಾಗ 3 ಅಲ್ವಾ? ಅದೇ 6ನ್ನು 3 ಪಾಳು ಮಾಡಿದಾಗ ಒಂದೊಂದು ಗುಂಪಿನಲ್ಲಿ 2 ಸಿಗ್ಬೋದು. ಸರಿ, ಹಾಗಾದರೆ 5ನೇ ಪಾಠಕ್ಕೆ ಸಂಬಂಧಿಸಿದ ಒಂದು ಸಣ್ಣ ಪ್ರಶ್ನೆ ನಿಮ್ಮಲ್ಲಿ ಕೇಳಿದ್ದೇನೆ. ಇವತ್ತು ನಾವು ಗುಣಾಕಾರ ಕ್ರಿಯೆಯ ಹೆಚ್ಚಿನ ವಿಷಯಗಳನ್ನು ನಾವು ತಿಳಿದುಕೊಳ್ಳೋಣ. ನಾವು ಪಾಠದ ಕಡೆಗೆ ಹೋಗೋಣ. ಬಂಗಾರಗುಡ್ಡೆ ಶಾಲೆಯಲ್ಲಿ
ಎಲ್ಲ ಶಾಲೆಗಳಲ್ಲಿ ಇರುವಂತೆ ಕೃಷಿ ಸಂಘ ಕಾರ್ಯಾಚರಿಸುತ್ತಾ ಇದೆ. ನೀವು ಕೂಡ ನಿಮ್ಮ ಶಾಲೆಯಲ್ಲಿ ಕೃಷಿ ಸಂಘದ ಸದಸ್ಯರಲ್ವಾ? ನೀವು ಶಾಲೆಯಲ್ಲಿ ತರಕಾರಿ ಕೃಷಿಗಳನ್ನು ಮಾಡ್ತೀರಿ, ಹೂವಿನ ತೋಟ ಮಾಡ್ತೀರಿ ಅಲ್ವಾ? ಈ ರೀತಿಯಾಗಿ ಹಲವು ಏನು ಕೃಷಿ ಸಂಬಂಧಿಸಿದ ಚಟುವಟಿಕೆಗಳನ್ನು ನೀವು ಮಾಡ್ತೀರಿ. ಅದೇ ರೀತಿ ಬಂಗಾರಗುಡ್ಡೆ ಶಾಲೆಯ ಕೃಷಿ ಸಂಘದವರು ಶಾಲೆಯಲ್ಲಿ ನೆಡಲು ಸ್ವಲ್ಪ ಬಾಳೆಗಿಡಗಳನ್ನು ತಂದರು. ಅವರು ಬಾಳೆಗಿಡಗಳನ್ನು ನೆಟ್ಟ ರೀತಿಯನ್ನು ಒಮ್ಮೆ ನೋಡೋಣ. ಕಾಣ್ತದಲ್ವಾ ಚಿತ್ರದಲ್ಲಿ, ಬಾಳೆಗಿಡಗಳನ್ನು ಅವರು ನೆಟ್ಟಿದ್ದಾರೆ. ಒಂದು ಸಾಲಿನಲ್ಲಿ ಎಷ್ಟು ಬಾಳೆಗಿಡಗಳಿವೆ ಎಣಿಸೋಣೊಮ್ಮೆ. ಒಂದು ಸಾಲಿನಲ್ಲಿ ಎಷ್ಟು ಗಿಡಗಳಿವೆ? ಎಷ್ಟು? ಒಂದು, ಎರಡು, ಮೂರು, ನಾಲ್ಕು, ಐದು, ಆರು. ಎಷ್ಟು? ಒಂದು ಸಾಲಿನಲ್ಲಿ ಆರು ಬಾಳೆಗಿಡಗಳಿವೆ ಅಲ್ವಾ. ಎಷ್ಟು ಸಾಲುಗಳಿವೆ? ಎಷ್ಟು? ಮೂರು. ಒಂದು, ಎರಡು, ಮೂರು. ಹಾಗಾದರೆ ಒಟ್ಟು ಬಾಳೆಗಿಡಗಳ ಸಂಖ್ಯೆ ಎಷ್ಟು? ಎಷ್ಟು ಹೇಗೆ ಕಂಡುಹಿಡಿಯಬಹುದು ನಮಗೆ? ಸರಿ, ಗೊತ್ತಿರುವ ರೀತಿಯಲ್ಲಿ ನಮಗೆ ಕಂಡುಹಿಡಿಯಬಹುದಲ್ವ? ಏನು, ಆರನ್ನು ಮೂರು ಸಲ ಬರೆದು ಕೂಡಿಸುವಂಥದ್ದು ಅಲ್ವಾ. ಸರಿ, ಆರು ಕೂಡಿಸು ಆರು, ಎಷ್ಟಾಯಿತು? ಹನ್ನೆರಡು. ಹನ್ನೆರಡಕ್ಕೆ ಪುನಃ ಒಂದು ಆರನ್ನು ಸೇರಿಸುವಂಥದ್ದು, ಎಷ್ಟಾಯಿತು? ಹನ್ನೆರಡಕ್ಕೆ ಆರು ಸೇರಿಸಿದರೆ ಸರಿ ಹದಿನೆಂಟು ಅಲ್ವಾ. ಇದನ್ನು ನಾವು ಗುಣಾಕಾರ ಕ್ರಿಯೆಯಲ್ಲಿ ಬರೆಯುವಾಗ ಅಥವಾ ಏನು ಸ್ವಲ್ಪ ಸಣ್ಣದಾಗಿ ಬರೆಯುವಾಗ ಹೇಗೆ ಬರಿಬೋದು? ಒಂದು ಸಾಲಿನಲ್ಲಿ ಆರು ಗಿಡಗಳು, ಆರು ಗಿಡಗಳಂತೆ ಇರುವಂತಹ ಮೂರು ಸಾಲು ಅಂದರೆ ಆರು ಗುಣಿಸು ಮೂರು ಅಲ್ವಾ. ಆರು ಗುಣಿಸು ಮೂರು ಎಷ್ಟಾಯಿತು? ಆರು ಗುಣಿಸು ಮೂರು ಅಂದರೆ ಹದಿನೆಂಟು. ಆರು ಗುಣಿಸು ಮೂರು ಅಂದರೆ ಹದಿನೆಂಟು. ನಾವು ಆರು ಕೂಡಿಸು ಆರು ಕೂಡಿಸು ಆರು ಸಮ ಬರೆದು ನಾವು ಹದಿನೆಂಟು ಅಂತ ಬರೆಯುವುದು ಕೂಡ ಸರಿ. ಆರು ಗುಣಿಸು ಮೂರು ಸಮ ಹದಿನೆಂಟು ಎಂಬುದಾಗಿ ಬರೆಯುವುದು ಕೂಡ ಸರಿ ಅಲ್ವಾ. ಆದರೆ ಅವರು ಒಂದನೇ ದಿನ ಅವರು ಬಾಳೆ ಗಿಡವನ್ನು ನೆಟ್ಟರು. ಎಷ್ಟು? ಹದಿನೆಂಟು ಗಿಡಗಳನ್ನು ನೆಟ್ಟರು. ಇನ್ನು ಅವರು ಬಾಳೆಗಿಡಗಳನ್ನು ಇನ್ನೂ ಸ್ವಲ್ಪ ಉಳಿಯಿತು. ಬಾಳೆಗಿಡಗಳ ಸಾಲು ಇನ್ನು ನಾಲ್ಕು ಸಾಲುಗಳು ಉಳಿಯಿತು. ಎಷ್ಟು ಸಾಲುಗಳು ಉಳಿಯಿತು? ನಾಲ್ಕು ಸಾಲುಗಳು. ಹಾಗಾದರೆ ಆ ನಾಲ್ಕು ಸಾಲುಗಳಲ್ಲಿ ನೆಡಲು ಎಷ್ಟು ಬಾಳೆಗಿಡಗಳು ಬೇಕಾಗ್ಬೋದು ಕಂಡುಹಿಡಿಬೋದಲ್ವ ನಮಗೆ? ಒಂದು ಸಾಲಿನಲ್ಲಿ ಎಷ್ಟು ಬಾಳೆಗಿಡಗಳನ್ನು ನೆಟ್ಟದವರು? ಆರು ಅಲ್ವಾ. ಇನ್ನು ಎಷ್ಟು ಸಾಲುಗಳು ಬಾಕಿ ಇದೆ? ಎಷ್ಟು? ನಾಲ್ಕು ಅಲ್ವಾ, ನಾಲ್ಕು. ಹಾಗಾದರೆ ನಮಗೆ ಅದನ್ನು ಸುಲಭವಾಗಿ ಕಂಡುಹಿಡಿಯಬಹುದಲ್ವಾ? ಆರು ಕೂಡಿಸು ಆರು ಕೂಡಿಸು ಆರು ಕೂಡಿಸು ಆರು ಅಂದರೆ ಎಷ್ಟಾಯಿತು? ಆರು ಕೂಡಿಸು ಆರು ಹನ್ನೆರಡು, ಹನ್ನೆರಡು ಕೂಡಿಸು ಆರು ಹದಿನೆಂಟು, ಹದಿನೆಂಟು ಕೂಡಿಸು ಆರು ಎಷ್ಟಾಯಿತು? ಇಪ್ಪತ್ತ ನಾಲ್ಕು ಅಲ್ವಾ, ಇಪ್ಪತ್ತ ನಾಲ್ಕು. ಸರಿ, ಹಾಗಾದರೆ ಇನ್ನೂ ಎಷ್ಟು ಬಾಳೆಗಿಡಗಳು ಬೇಕು? ಇಪ್ಪತ್ತ ನಾಲ್ಕು ಬಾಳೆಗಿಡಗಳು ಬೇಕು ಅಲ್ವಾ. ಮೊದಲು ಮೂರು ಸಾಲುಗಳನ್ನಾಗಿ ನೆಟ್ಟದ್ದು, ಆ ನಂತರ ನಾಲ್ಕು ಸಾಲುಗಳನ್ನು ನಾಲ್ಕು ಸಾಲುಗಳಲ್ಲಿ ನೆಡಲು ಇಪ್ಪತ್ತ ನಾಲ್ಕು ಬಾಳೆಗಿಡಗಳು ಬೇಕಾಗ್ತದೆ ಅಲ್ವಾ. ಸರಿ, ಹಾಗಾದರೆ ಒಟ್ಟು ಎಷ್ಟು ಬಾಳೆಗಿಡಗಳನ್ನು ನೆಟ್ಟಿದ್ದಾರೆ ಹೇಗೆ ಕಂಡುಹಿಡಿಯುವುದು? ಮೊದಲು ಮೂರು ಸಾಲು, ಆನಂತರ
ನಾಲ್ಕು ಸಾಲು. ಒಂದು ಸಾಲಿನಲ್ಲಿ ಆರರಂತೆ ಎಷ್ಟು ಸಾಲಾಯಿತು? ಮೂರು ಕೂಡಿಸು ನಾಲ್ಕು ಸಾಲಲ್ವಾ, ಅಂದರೆ ಏಳು ಸಾಲು. ಏಳು ಸಾಲುಗಳಲ್ಲಿ ಒಂದು ಸಾಲಿನಲ್ಲಿ ಆರರಂತೆ ಬಾಳೆಗಿಡಗಳನ್ನು ನೆಟ್ಟಿದ್ದಾರೆ, ಅಂದರೆ ಆರು ಗುಣಿಸು ಏಳು ಅಲ್ವಾ. ಹಾಗೆಲ್ಲ ಬರೆಯುವುದು ಆರು ಗುಣಿಸು ಏಳು ಸಮ ಎಷ್ಟು ಕಂಡುಹಿಡಿಯಬಹುದಲ್ವಾ. ಬೇರೆ ರೀತಿಯಲ್ಲಿ ನಿಮಗೆ ಸುಲಭ ರೀತಿಯಲ್ಲಿ ಯಾವುದು? ಮೊದಲದಿ ನಾವು ಮೂರು ಸಾಲುಗಳಲ್ಲಿ ಎಷ್ಟು ಬಾಳೆಗಿಡಗಳನ್ನು ನೆಟ್ಟದ್ದು ಅಂತ ನಾವು ಕಂಡುಹಿಡಿತಿದ್ದೇವೆ ಅಲ್ವಾ, ಹದಿನೆಂಟು ಸರಿಯಾ. ಮತ್ತೆ ನಾಲ್ಕು ಸಾಲುಗಳಲ್ಲಿ ನೆಡಲು ಎಷ್ಟು ಬಾಳೆಗಿಡಗಳು ಬೇಕು ಎಂಬುದಾಗಿ ನಾವು ಕಂಡುಹಿಡಿದಿದ್ದೇವೆ. ಎಷ್ಟು? ಇಪ್ಪತ್ತ ನಾಲ್ಕು. ಹಾಗಾದರೆ ಹದಿನೆಂಟು ಕೂಡಿಸು ಇಪ್ಪತ್ತ ನಾಲ್ಕು ಅಂದರೆ ಎಷ್ಟಾಯಿತು? ಒಮ್ಮೆ ಲೆಕ್ಕ ಹಾಕಿ ನೋಡ, ಲೆಕ್ಕ ಮಾಡಿ ಹೇಳಿ. ಮಾಡಿದ್ರಾ? ಸರಿ. ಎಷ್ಟು? ನಲವತ್ತ ಎರಡು ಅಲ್ವಾ, ನಲವತ್ತ ಎರಡು ಸರಿ. ಅದನ್ನು ಆರು ಗುಣಿಸು ಏಳು ಸಮ ನಲವತ್ತ ಎರಡು ಎಂಬುದಾಗಿ ನಮಗೆ ಬರೀಬಹುದಲ್ವಾ. ಸರಿ. ಬಂಗಾರ ಗುಡ್ಡೆ ಶಾಲೆಯ ಮಕ್ಕಳು ಬಾಳೆ ಕೃಷಿ ಮಾತ್ರ ಮಾಡಲಿಲ್ಲ, ಬೇರೆ ಬೇರೆ ವಿವಿಧ ರೀತಿಯ ಕೃಷಿಗಳನ್ನು ಅವರು ಮಾಡಿದ್ದಾರೆ. ಮೂರು ಬಿ ತರಗತಿಯ ಮಕ್ಕಳು ಅವರು ಬೆಂಡೆ ಕೃಷಿಯನ್ನು ಮಾಡಿದರು. ಆ ಚಿತ್ರವನ್ನು ಒಮ್ಮೆ ನೋಡೋಣ. ಚಿತ್ರ ಕಾಣ್ತದಲ್ವಾ? ಅವರು ಮೊದಲ ದಿನ ನೆಟ್ಟ ಬೆಂಡೆ ಗಿಡಗಳ ಚಿತ್ರ ಅದು, ಸರಿಯಾ? ಸರಿ. ನೋಡಿದ್ರಲ್ವಾ, ಒಂದು ಸಾಲಿನಲ್ಲಿ ಎಷ್ಟು ಬೆಂಡೆ ಗಿಡಗಳಿವೆ ಎಣಿಸ್ಬೋದಲ್ವಾ? ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು. ಹೆಚ್ಚು ಉಂಟ? ಇಲ್ಲ. ಎಷ್ಟು? ಒಂದು ಸಾಲಿನಲ್ಲಿ ಏಳು ಗಿಡಗಳು ಅಲ್ವಾ. ಎಷ್ಟು ಸಾಲಿದೆ? ಏಳರಂತೆ ಇರುವ ಎಷ್ಟು ಸಾಲುಗಳಿವೆ? ಒಂದು ಎರಡು ಮೂರು ನಾಲ್ಕು ಐದು. ಐದು ಸಾಲು ಅಲ್ವಾ, ಐದು ಸಾಲುಗಳು ಇದೆ. ಹಾಗಾದರೆ ಅವರು ಒಂದನೇ ದಿನ ಎಷ್ಟು ಬೆಂಡೆ ಗಿಡಗಳನ್ನು ನೆಟ್ಟರು? ಲೆಕ್ಕ ಆಗ್ಬೋದಲ್ವ ನಮಗೆ. ಯಾವ ರೀತಿ? ಅದನ್ನು ಏಳನ್ನು ಐದು ಸಲ ಬರೆದು ಕೂಡಿಸ್ಬೋದು ಅಲ್ವಾ, ಸುಲಭವಾಗಿ ನಮಗೆ ಕಂಡುಹಿಡಿಬೋದು. ಅದೇ ರೀತಿ ಗುಣಾಕಾರ ಕ್ರಿಯೆಯಲ್ಲಿ ಬರೆದು ನಮಗೆ ಕಂಡುಹಿಡಿಬೋದು, ಗುಣಾಕಾರ ಕ್ರಿಯೆ ಮಾಡಿ ಕಂಡುಹಿಡಿಬೋದಲ್ವ. ಹೇಗೆ ಬರಿಬೋದು? ಏಳು ಗುಣಿಸು ಐದು ಸಮ ಎಷ್ಟು? ಎಷ್ಟು? ಒಮ್ಮೆ ಲೆಕ್ಕ ಹಾಕಿ ಬೇಗ ಹೇಳಿ ನೋಡ. ಸರಿ. ಎಷ್ಟು? ಮೂವತ್ತ ಐದು. ವೆರಿ ಗುಡ್. ಏಳು ಗುಣಿಸು ಐದು ಸಮ ಮೂವತ್ತ ಐದು. ನೆಟ್ಟು ಎರಡನೇ ದಿನ ಅವರು ಸ್ವಲ್ಪ ಬೆಂಡೆ ಗಿಡಗಳನ್ನು ನೆಟ್ಟರು. ಏಳರಂತೆ ಇರುವ ಮೂರು ಸಾಲುಗಳಲ್ಲಿ ಬೆಂಡೆ ಗಿಡಗಳನ್ನು ನೆಟ್ಟರು. ಎರಡನೇ ದಿನ ಅವರು ನೆಟ್ಟಂತಹ ಬೆಂಡೆ ಗಿಡಗಳು ಎಷ್ಟು ಕಂಡುಹಿಡಿಯಬಹುದಲ್ಲ ನಮಗೆ? ಏಳು ಕೂಡಿಸು ಏಳು ಕೂಡಿಸು ಏಳು. ಎಷ್ಟು ಸಾಲ ಹೇಳಿದ್ದು? ಮೂರು ಸಾಲು ಅಲ್ವಾ, ಏಳರಂತೆ ಇರುವ ಮೂರು ಸಾಲು. ಹಾಗಾದರೆ ಏಳು ಕೂಡಿಸು ಏಳು ಕೂಡಿಸು ಏಳು ಸಮ ಇಪ್ಪತ್ತ ಒಂದು. ಅದನ್ನು ಸುಲಭವಾಗಿ ನಮಗೆ ಏಳು ಗುಣಿಸು ಮೂರು ಸಮ ಇಪ್ಪತ್ತ ಒಂದು ಎಂಬುದಾಗಿ ಬರಿಬಹುದಲ್ವಾ. ಸರಿ. ಅವರು ಎರಡು ದಿನಗಳಲ್ಲಾಗಿ ಎಷ್ಟು ಬೆಂಡೆ ಗಿಡಗಳನ್ನು ನೆಟ್ಟರು ಕಂಡುಹಿಡಿಯಬಹುದಲ್ಲ ನಮಗೆ? ಒಂದನೇ ದಿನ ಅವರು ಎಷ್ಟು ಬೆಂಡೆ ಗಿಡಗಳನ್ನು ನೆಟ್ಟರು, ನಂತರ ಎರಡನೇ ದಿನ ಅವರು ಎಷ್ಟು ಬೆಂಡೆ ಗಿಡಗಳನ್ನು ನೆಟ್ಟರು ಎಂಬುದಾಗಿ ನಾವು ಕಂಡುಹಿಡಿದಾಯಿತು.
ಈಗ ಅವರು ಒಟ್ಟು ಎರಡು ದಿನಗಳಲ್ಲಾಗಿ ಎಷ್ಟು ಬೆಂಡೆ ಗಿಡಗಳನ್ನು ನೆಟ್ಟರು ಎಂಬುದಾಗಿ ನಾವು ಈಗ ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿಯುವುದು? ಒಂದನೇ ದಿನ ನೆಟ್ಟಂತಹ ಗಿಡಗಳ ಸಂಖ್ಯೆ ಮತ್ತು ಎರಡನೇ ದಿನ ನೆಟ್ಟಂತಹ ಗಿಡಗಳ ಸಂಖ್ಯೆಯನ್ನು ಕೂಡಿಸಿದರೆ ಆಯಿತು. ಮೊದಲನೇ ದಿನ ಅವರು 35 ಗಿಡಗಳನ್ನು, ಎರಡನೇ ದಿನ 21 ಗಿಡಗಳನ್ನು ನೆಟ್ಟರಲ್ವಾ? ಅಂದರೆ 35 + 21 ಕೂಡಿಸ್ಬೋದು. ಸುಲಭವಾಗಿ ಅದನ್ನು ಕೂಡಿಸಿ ಉತ್ತರವನ್ನು ಕಂಡುಹಿಡಿಬೋದಲ್ಲ. ಇದನ್ನು ಒಟ್ಟು ಬೆಂಡೆ ಗಿಡಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಗುಣಾಕಾರ ಕ್ರಿಯೆಯಲ್ಲಿ ನಾವು ಹೇಗೆ ಬರೀಬೋದು? ಒಟ್ಟು ಎಷ್ಟು ಸಾಲು? ಮೊದಲ ದಿನ 5 ಸಾಲು, ಎರಡನೇ ದಿನ 3 ಸಾಲು, 5 + 3 ಅಂದರೆ 8 ಸಾಲು ಅಲ್ವಾ? 8 ಸಾಲು. 8 ಸಾಲುಗಳಲ್ಲಿ 7ರಂತೆ ಬೆಂಡೆ ಗಿಡಗಳನ್ನು ನೆಟ್ಟದಲ್ವಾ? 7ರಂತೆ. ಹಾಗಾದರೆ 7ರಂತೆ ಇರುವ 8 ಸಾಲುಗಳು, 7ರಂತೆ ಇರುವ 8 ಸಾಲುಗಳನ್ನು 7 × 8 ಅಂದರೆ 7 × 8 = 56. 56 ಎರಡು ದಿನಗಳಲ್ಲಿ ಅವರು ನೆಟ್ಟಂತಹ ಬೆಂಡೆ ಗಿಡಗಳ ಸಂಖ್ಯೆ ಎಷ್ಟು? 56. ಸರಿ, ವೆರಿ ಗುಡ್. ಬಂಗಾರ ಗುಡ್ಡೆ ಶಾಲೆಯ ಕೃಷಿ ಸಂಘದವರು ಮಾಡಿದಂತಹ ಕೃಷಿ ಚಟುವಟಿಕೆಗಳನ್ನು ನೀವು ನೋಡಿದ್ದೀರಿ ಅಲ್ವಾ? ಕೆಲವು ಮಕ್ಕಳಿಗೆ ಮಾಡಿದಂತಹ ಕೃಷಿಗೆ ಗೊಬ್ಬರ ಹಾಕುವ ಕೆಲಸವನ್ನು ಕೊಟ್ಟಿದ್ದಾರೆ. ಬಂಗಾರ ಗುಡ್ಡೆ ಶಾಲೆಯ ಮಕ್ಕಳು ಒಂದನೇ ದಿನ ಸ್ವಲ್ಪ ತರಕಾರಿ ಕೃಷಿಗೆ ಗೊಬ್ಬರ ಹಾಕಿದ್ರು. ಯಾವ ಕೃಷಿಗೆ ಅಂತ ನೋಡೋಣ. ಚಿತ್ರದಲ್ಲಿ ಯಾವ ಕೃಷಿ ಕಾಣ್ತದೆ, ಯಾವ ಚಿತ್ರ ಕಾಣ್ತದೆ ಅದು ಚಿತ್ರದಲ್ಲಿ? ವೆರಿ ಗುಡ್, ಸುವರ್ಣ ಗೆಡ್ಡೆ. ಯಾವುದು? ಸುವರ್ಣಗೆಡ್ಡೆಯ ಗಿಡ ಅಲ್ವಾ? ಒಂದನೇ ದಿನ ಗೊಬ್ಬರ ಹಾಕಿದ ಗಿಡಗಳ ಚಿತ್ರ ಅದು. ಎಷ್ಟು ಎಷ್ಟು ಸಾಲ ಉಂಟು? ಒಂದನೇ ದಿನ ಅವರು ಗೊಬ್ಬರ ಹಾಕಿದ ಗಿಡಗಳು, ಒಂದು ಸಾಲಿನಲ್ಲಿ ಎಷ್ಟು ಗಿಡಗಳಿದೆ ಒಮ್ಮೆ ಎಣಿಸಿ ನೋಡುವ ಅಲ್ವಾ? 1, 2, 3, 4, 5, 6, 7, 8. ಸರಿ, ಒಂದು ಸಾಲಿನಲ್ಲಿ 8 ಗಿಡಗಳಲ್ವಾ? ಎಷ್ಟು ಸಾಲಿದೆ? 2 ಸಾಲಲ್ವಾ? 2 ಸಾಲು, 8ರಂತೆ ಇರುವ 2 ಸಾಲುಗಳು. ಅಂದರೆ 8 × 2 ಅಥವಾ 8 + 8 = ಎಷ್ಟು? 16 ಅಲ್ವಾ? 16. ಎರಡನೇ ದಿನ ಅವರು 8ರಂತೆ ಇರುವ 3 ಸಾಲುಗಳಿಗೆ ಗೊಬ್ಬರ ಹಾಕಿದರು. ಎರಡನೇ ದಿನ ಅವರು ಒಟ್ಟು ಎಷ್ಟು ಗಿಡಗಳಿಗೆ ಗೊಬ್ಬರ ಹಾಕಿದರು ಕಂಡುಹಿಡಿಬೋದಲ್ವಾ? ಸುಲಭವಾಗಿ ಅಲ್ವಾ? ಎಷ್ಟು? 8ರಂತೆ ಇರುವ 3 ಸಾಲು, ಅಂದರೆ 8 × 8 = ಎಷ್ಟು? 8 × 8 = 16. 16 × 8 ಎಷ್ಟು? 24. ಹೌದಾ? 24. ಸರಿ, ಹಾಗಾದರೆ ಒಂದನೇ ದಿನ ಮತ್ತು ಎರಡನೇ ದಿನ ಅವರು ಎಷ್ಟು ಸುವರ್ಣಗೆಡ್ಡೆ ಗಿಡಗಳಿಗೆ ಗೊಬ್ಬರ ಹಾಕಿದರು ಎಂಬುದಾಗಿ ನಮಗೆ ತಿಳಿಯಿತು. ಅದೇ ರೀತಿ ಅವರು ಮೂರನೇ ದಿನವೂ ಕೂಡ ಸ್ವಲ್ಪ ಸುವರ್ಣಗೆಡ್ಡೆ ಗಿಡಗಳಿಗೆ ಗೊಬ್ಬರ ಹಾಕಿದರು. 8ರಂತೆ ಇರುವ 4 ಸಾಲು ಸುವರ್ಣಗೆಡ್ಡೆ ಗಿಡಗಳಿಗೆ ಅವರು ಗೊಬ್ಬರ ಹಾಕಿದರು. ಹಾಗಾದರೆ ಅವರು ಮೂರನೇ ದಿನ ಅವರು ಎಷ್ಟು ಗಿಡಗಳಿಗೆ ಗೊಬ್ಬರವನ್ನು ಹಾಕಿದರು ಎಂಬುದಾಗಿ ನಾವು ಕಂಡುಹಿಡಿಯಬೇಕಲ್ವಾ? ಹೇಗೆ ಕಂಡುಹಿಡಿಯಬಹುದು ನಿಮಗೆ? 8ನ್ನು 4 ಸಲ
ಬರೆದು ಕೂಡಿಸುವಂಥದ್ದು. ಎಂಟನ್ನು ನಾಲ್ಕು ಸಲ ಬರೆದು ಕೂಡಿಸಬೇಕು. ಹೌದಾ? ಸರಿ, ಕಂಡುಹಿಡಿಬೋದಲ್ವಾ? ಅದೇ ರೀತಿ ಅದನ್ನು ನಮಗೆ ಸುಲಭದಲ್ಲಿ, ಸುಲಭ ರೀತಿಯಲ್ಲಿ ಎಂಟು ಗುಣಿಸು ನಾಲ್ಕು ಮಾಡ್ಬೋದಲ್ವಾ? ಎಂಟು, ಎಂಟರಂತೆ ಇರುವ ನಾಲ್ಕು ಸಾಲು ಅಂದರೆ ಎಂಟು ಗುಣಿಸು ನಾಲ್ಕು ಸಮ ಎಷ್ಟು? ಮೂವತ್ತ ಎರಡು. ಸರಿ, ಎಂಟು ಗುಣಿಸು ನಾಲ್ಕು ಸಮ ಮೂವತ್ತ ಎರಡು. ಹಾಗಾದರೆ ಅವರು ಒಟ್ಟು ಮೂರು ದಿನಗಳಲ್ಲಾಗಿ ಎಷ್ಟು ಸುವರ್ಣಗೆಡ್ಡೆ ಗಿಡಗಳಿಗೆ ಗೊಬ್ಬರ ಹಾಕಿರ್ಬೋದು? ಕಂಡುಹಿಡಿಬೋದು ಅಲ್ವಾ? ನಮಗೆ ಸುಲಭವಾಗಿ ಮೊದಲನೇ ದಿನ ಎಷ್ಟು ಗಿಡಗಳಿಗೆ ಗೊಬ್ಬರ ಹಾಕಿದ್ದು? ಎಂಟರಂತೆ ಇರುವ ಎರಡು ಸಾಲು ಅಂದರೆ ಹದಿನಾರು ಗಿಡಗಳಿಗೆ. ಎರಡನೇ ದಿನ ಎಂಟರಂತೆ ಇರುವ ಮೂರು ಸಾಲುಗಳಿಗೆ ಅಂದರೆ ಎಂಟು ಗುಣಿಸು ಮೂರು ಸಮ ಇಪ್ಪತ್ತ ನಾಲ್ಕು. ಮೂರನೇ ದಿನ ಎಂಟರಂತೆ ಇರುವ ನಾಲ್ಕು ಸಾಲುಗಳು ಅಂದರೆ ಎಂಟು ಗುಣಿಸು ನಾಲ್ಕು ಸಮ ಮೂವತ್ತ ಎರಡು. ಹಾಗಾದರೆ ನಾವು ಒಟ್ಟು ಕಂಡುಹಿಡಿಯುವುದು ಹೇಗೆ? ಮೊದಲನೇ ದಿನ ಎಷ್ಟು ಗಿಡಗಳಿಗೆ ಗೊಬ್ಬರ ಹಾಕಿದ್ದಾರೆ, ನಂತರ ಎರಡನೇ ದಿನ ಎಷ್ಟು ಗಿಡಗಳಿಗೆ ಗೊಬ್ಬರ ಹಾಕಿದ್ದಾರೆ, ಮೂರನೇ ದಿನ ಎಷ್ಟು ಗಿಡಗಳಿಗೆ ಗೊಬ್ಬರ ಹಾಕಿದ್ದಾರೆ ಎಂಬುದನ್ನು ಒಟ್ಟು ಮಾಡಿ ಕೂಡಿಸಬೇಕಲ್ವಾ? ಅಂದರೆ ಹದಿನಾರು ಕೂಡಿಸು ಇಪ್ಪತ್ನಾಲ್ಕು ಕೂಡಿಸು ಮೂವತ್ತ ಎರಡು ಎಷ್ಟಾಗ್ಬೋದು ಒಮ್ಮೆ ಲೆಕ್ಕ ಹಾಕಿ? ಹೇಗೆ ಲೆಕ್ಕ ಮಾಡುವುದು? ಆರು ಕೂಡಿಸು ನಾಲ್ಕು ಎಷ್ಟು? ಹತ್ತು. ಹತ್ತು ಕೂಡಿಸು ಎರಡು, ಒಂದನೇ ಒಂದರ ಸ್ಥಾನದಲ್ಲಿ ಎಷ್ಟು ಬರಿಬೇಕು? ಎರಡು. ಹತ್ತರ ಸ್ಥಾನದಲ್ಲಿ ಒಂದು ಹತ್ತು, ಮತ್ತು ಎರಡು ಹತ್ತು, ಮೂರು ಹತ್ತುಗಳಿವೆ. ಒಂದು ಹತ್ತು ಹೆಚ್ಚಿಗೆ ಇದೆ ಅಲ್ವಾ? ಒಂದು ಹತ್ತನ್ನು ನಾವು ಸೇರಿಸಬೇಕು. ಅಂದರೆ ಒಂದು ಕೂಡಿಸು ಒಂದು ಕೂಡಿಸು ಎರಡು ಕೂಡಿಸು ಮೂರು ಅಂದರೆ ಎಷ್ಟು? ಏಳು. ಎಪ್ಪತ್ತು ಅಲ್ವಾ? ಏಳು ಹತ್ತುಗಳು ಇದೆ ಅಲ್ವಾ? ಸರಿ, ಕೂಡಿಸಿದ್ದೀರಲ್ವಾ? ಎಷ್ಟು ಸಿಕ್ಕಿತ್ತು ನಿಮಗೆ? ಎಪ್ಪತ್ತ ಎರಡು. ಇದನ್ನು ನಾವು ಸುಲಭವಾಗಿ ಹೇಗೆ ಬರಿಬೋದು? ಎಂಟರಂತೆ ಇರುವ ಎಷ್ಟು ಸಾಲ ಆಯಿತು ಈಗ? ಒಂಬತ್ತು ಸಾಲ ಆಗಲಿಲ್ವಾ? ಎಂಟರಂತೆ ಇರುವ ಒಂಬತ್ತು ಸಾಲು ಅಂದರೆ ಎಂಟು ಗುಣಿಸು ಒಂಬತ್ತು ಸಮ ಎಪ್ಪತ್ತ ಎರಡು. ಸರಿಯಾ? ಎಂಟನ್ನು ಒಂಬತ್ತು ಸಲ ಬರೆದು ಕೂಡಿಸುವುದಕ್ಕಿಂತ ಎಂಟು ಗುಣಿಸು ಒಂಬತ್ತು ಸಮ ಈ ರೀತಿಯಾಗಿ ಗುಣಾಕಾರ ಕ್ರಿಯೆಯಲ್ಲಿ ಮಾಡಿದಾಗ ಸುಲಭವಾಗ್ತದೆ ಅಲ್ವಾ? ಎಂಟು ಗುಣಿಸು ಒಂಬತ್ತು ಸಮ ಎಪ್ಪತ್ತ ಎರಡು. ಇನ್ನು ಮುಂದಿನ ತರಗತಿಗೆ ಬರುವಾಗ ಪುಟ ಸಂಖ್ಯೆ ನೂರ ಒಂಬತ್ತರಲ್ಲಿ ಇರುವ ಖಾಲಿ ಕೋಣೆಗಳನ್ನು ತುಂಬಿಸೋಣ ಎಂಬ ಚಟುವಟಿಕೆಯನ್ನು ಮಾಡಿಕೊಂಡು ಬರಬೇಕು. ಚಟುವಟಿಕೆಯನ್ನು ಮಾಡಿಕೊಂಡು ಬರುವುದು ಮಾತ್ರವಲ್ಲ, ಅದರಲ್ಲಿ ನೀಡಿರುವ ನೀಲಿ ಕೋಣೆಗಳಲ್ಲಿ ಬರುವ ಸಂಖ್ಯೆಗಳ ವಿಶೇಷತೆಗಳನ್ನು ಕಂಡುಕೊಂಡು ಬರಬೇಕು. ಹಾಗಾದರೆ ಇನ್ನು ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ.